ಅಲ್ಲ, ಖಾಸಗಿ ಅವರಿಗೆ ತೊಂದರೆ ಆಗಿರೋದು ನಿಜ. ಸರ್ಕಾರ ಅವರ ಬಗ್ಗೆ ಗಮನ ಕೊಡಬೇಕು. ಮತ್ತು ಈಗಾಗಲೇ ಅವರು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವರಿಗೂ ಗಮನ ಕೊಡಬೇಕು. ಯಾಕಂದ್ರೆ ಅದರಲ್ಲಿ ಇರುವಂಥವ್ರು ಅತ್ಯಂತ ಬಡವರು, ಲೋವರ್ ಮಿಡಲ್ ಕ್ಲಾಸು ಈ ಜನ ಇರೋದರಿಂದ ಸರ್ಕಾರ ಇದರ ಬಗ್ಗೆ ಗಮನ ಕೊಡಬೇಕು. ಮತ್ತು ಕೆ ಎಸ್ ಆರ್ ಟಿ ಸಿ ಎಲ್ಲ ಇವುಗಳಲ್ಲಿಯೂ ಸಹಿತ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ, ಹೀಗಾಗಿ ಅದು ಭಾಳ ಲಾಸ್ಟಲ್ಲಿ ಹೋಗ್ತಾ ಇದೆ, ಸರ್ವಿಸ್ಗಳು ಕೆಡ್ತಾ ಇದೆ. ಅದ್ರ ಬಗ್ಗೆನೂ ಗಮನ ಕೊಡಬೇಕು. ಬರೀ ಫ್ರೀ ಕೊಟ್ಟಿದ್ದೀವಿ ಅಂಥೇಳಿ ಮನ ಬಂದಂತೆ ನಡ್ಕೊಳ್ಳೋದಾಗಿದೆ ಸರ್ಕಾರದ್ದು, ಇದು ಸರಿಯಲ್ಲ. ಮತ್ತು ಎಲ್ಲ ವರ್ಗಗಳನ್ನು ಗಣನೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಸ್ಥಾನ ಗೆದ್ದಿದೆ ಬಿಜೆಪಿಯಿಂದ, ಆದರೆ ಈ ಬಾರಿ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಳ್ಳೋ ಅನಿವಾರ್ಯತೆ ನೋಡಿ. ಇನ್ನು ಮೈತ್ರಿ ಬಗ್ಗೆ ಯಾವುದೇ ಫೈನಲ್ ಆಗಿ ಯಾವುದೂ ಹೊರಗೆ ಬಿದ್ದಿಲ್ಲ, ಮತ್ತು ನನಗೆ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ನಾನು ಹಿಂದೂ ಈ ಬಗ್ಗೆ ಹೇಳಿದ್ದೀನಿ. ಯಾವಾಗ ಚರ್ಚೆ ಆಗಿ ಫೈನಲ್ ಆಗ್ತದೆ ಖಂಡಿತವಾಗಿಯೂ ನಾನು ದೆಹಲಿಯೊಳಗಿದ್ದರೂ ನಿಮ್ಮ ಜೊತೆಗೆ ಫೋನ್ ಮೂಲಕ ಮಾತಾಡಿ ಎಲ್ಲ ಮಾಹಿತಿಯನ್ನು ಹಂಚಿಕೊಳ್ಳುತ್ತೆ. ಅಲ್ಲ, ಅವರು ನನಗೆ ಇದರ ಬಗ್ಗೆ ಮಾಹಿತಿಗಳು ನನಗೆ ಸಿಕ್ಕಿಲ್ಲ. ಮತ್ತು ಅಂತಿಮವಾಗಿ ಅದು ಡಿಸಿಷನ್ ಆಗಿ ನಮ್ಮ ರಾಷ್ಟ್ರೀಯ ನಾಯಕರ ಮಧ್ಯೆ ಅಲ್ಲಿವರೆಗೆ ನನ್ನದೇನು ಕಾಮೆಂಟ್ ಅದರ ಬಗ್ಗೆ ಇಲ್ಲ. ಬೊಂಬಾಯಿ ಅವರು ಒಂದೇನಂದ್ರೆ ಈಗ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಸಂಘಟಿತ ಹೋರಾಟ ಮಾಡೋ ಸಲುವಾಗಿ ನಮ್ಮ ಮೈತ್ರಿ ಮಾಡ್ಕೊಳ್ಳೋದು. ಅಲ್ಲ, ಅವರು ಬೊಂಬಾಯಿ ಅವರು ಸ್ಥಳೀಯವಾದಂತಹ ವಿಷಯದ ಆಧಾರದ ಮೇಲೆ ಹೇಳಿರ್ಬೋದು. ನಾನು ಕೇಂದ್ರದಲ್ಲಿ ಒಬ್ಬ ಮಂತ್ರಿಯಾಗಿ ಎಲ್ಲಿ ತನಕ ನನಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಥವಾ ನಮ್ಮ ಪ್ರಧಾನಮಂತ್ರಿಗಳು ಈ ರೀತಿ ಒಂದು ಚರ್ಚೆ ಆಗಿ ಫೈನಲ್ ಆಗಿದೆ ಅಂತ ಹೇಳೋವರೆಗೆ ನಾನು ಅದ್ರ ಬಗ್ಗೆ ಯಾವುದೇ ಕಾಮೆಂಟನ್ನು ಮಾಡೋದಿಲ್ಲ, ಯಾಕಂದ್ರೆ ನನಗೆ ವಿಷಯ ಗೊತ್ತಿಲ್ಲ. ಸರ್, ಈಗ G20 ಮುಗಿತು ಸರ್, ಎಲ್ಲ ಒಂದಿಷ್ಟು ಘೋಷಣೆಗಳಾಗ್ಬೋದು. G20 ಭಾರತದ 75 ವರ್ಷದ ಇತಿಹಾಸದಲ್ಲಿ ಇದೊಂದು ಭಾರಿ ದೊಡ್ಡ ಮೈಲಿಗಲ್ಲು. ಅದರಲ್ಲಿ ಮುಖ್ಯವಾಗಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ಬರಲಾರದಂತೆ, ಯಾವುದೇ ರೀತಿಯಾದಂಥ ಮತ್ತೊಂದು ಭಿನ್ನ ಧ್ವನಿ ಬರಲಾರದಂತೆ ಒಂದು ಡಿಕ್ಲರೇಷನ್ ಮಾಡಿದ್ದೇ ಒಂದು ಬಹುದೊಡ್ಡ ಸಾಧನೆ. ಅಂದರೆ ಭಾರತದ ನೇತೃತ್ವವನ್ನು ಇವತ್ತು ಜಗತ್ತು ಒಪ್ತಾ ಇದೆ ಅನ್ನುವಂಥದ್ದು ಇದರ ಅತ್ಯಂತ ಸ್ಪಷ್ಟವಾದಂಥ ಸಂಕೇತ. ಮತ್ತು ಆಫ್ರಿಕನ್ ಒಕ್ಕೂಟವನ್ನು ಸೇರಿಸಬೇಕು ಅಂಥೇಳಿ ಭಾರತದ ಪ್ರಪೋಸಲ್ ಬಂದಾಗ ಇದನ್ನು ಸ್ವೀಕಾರ ಮಾಡಿದ್ದು, ಮತ್ತು ಮಧ್ಯಪ್ರಾಚ್ಯ ಹೊಸ ಕಾರಿಡಾರು ನಿರ್ಮಾಣಕ್ಕೆ ಅತ್ಯಂತ ಸಹಮತದಿಂದ ಎಲ್ಲರೂ ಒಪ್ಪಿಗೆ ಸೂಚಿಸಿದ್ದು, ಮತ್ತು ಒಟ್ಟಾರೆ 2 ದಿವಸದಲ್ಲಿ ಎಲ್ಲ ರಾಷ್ಟ್ರಗಳ ಪ್ರಮುಖರು ಮತ್ತು ಚೈನಾ ಮತ್ತು ರಷ್ಯಾದ ಫಾರಿನ್ ಮಿನಿಸ್ಟರ್ ಇವರೆಲ್ಲರೂ ಈ ಪ್ರಮಾಣದಲ್ಲಿ ಭಾಗವಹಿಸಿರುವುದು ಮತ್ತು ಭಾರತದ ಎಲ್ಲ ಸಲಹೆಗಳನ್ನು ಮಾನ್ಯ ಮಾಡಿರುವುದು, ಮತ್ತು ಇದು ಅತ್ಯಂತ ಅಚ್ಚುಕಟ್ಟಾಗಿ ನಡೆದಿರುವಂಥದ್ದು, ಇದು ಭಾರತದ ಇವತ್ತು ಏನೋ ಅಣಕಿಸ್ತಾ ಇದ್ದರು, ಟೀಕಿಸ್ತಾ ಇದ್ದರು, ಇವನ್ ಕಾಂಗ್ರೆಸ್ ಪಾರ್ಟಿಯವರು, ಅವ್ರಿಗೂ ಹಿಡಿದ ಕೈಗನ್ನಡಿಯಾಗಿದೆ. ಎಂಥ ದಾರಿದ್ರ್ಯತನ ಬಂದಿದೆ ಕಾಂಗ್ರೆಸ್ ಪಾರ್ಟಿಗೆ ಅಂತಂದರೆ ರಾಹುಲ್ ಗಾಂಧಿಗೆ ಮತ್ತು ಜಯರಾಮ್ ರಮೇಶ್ ಅವರಿಗೆ. ಅಲ್ಲಿ ಮಳೆ ಬಂತು, ಅದ್ರ ಮುಂದೆ ನೀರು ನಿಂತಿದ್ದು, ಜೋರಾಗಿ ಮಳೆ ಬಂದರೆ ನೀರು ನಿಂತಿರ್ತದೆ, ಆಮೇಲೆ ನೀರು ಹರಿದೋಗಿದೆ. ಅದನ್ನು ಟ್ವೀಟ್ ಮಾಡುವಂಥ ಒಂದು ದಾರಿದ್ರ್ಯತೆ ಇವರಿಗೆ ಬಂದಿದೆ ಅಂತಂದರೆ ಇಡೀ ಜಗತ್ತು ಭಾರತವನ್ನು ಹೊಗಳ್ತಾ ಇರುವಂಥ ಸಂದರ್ಭದಲ್ಲಿ ಇದೊಂದು ಮಾನಸಿಕ ರೋಗ ಅಂತ ಅನಿಸ್ತದೆ ನನಗೆ. ಇವರು ಕಾಂಗ್ರೆಸ್ ಪಾರ್ಟಿದು ಏನು ದೇಶಕ್ಕೆ ಒಳ್ಳೆಯದಾದರೂ ಅದನ್ನು ಸಹನ ಮಾಡುವಂಥ ಶಕ್ತಿ ಇರಲಾರ್ದಂಥ ಒಂದು ಸ್ಥಿತಿಗೆ ಅವರು ಬಂದು ತಲುಪಿದ್ದಾರೆ. ಮೋದಿ ವಿರೋಧದ ಬರದಲ್ಲಿ ನಾನು ಹಿಂದೂ ಒಮ್ಮೆ ಹೇಳಿದ್ದೆ, ಮೋದಿ ವಿರೋಧ ಮಾಡುವ ಬರದಲ್ಲಿ ದೇಶವನ್ನೇ ವಿರೋಧ ಮಾಡ್ತಾ ಇದ್ದಾರೆ. ಎಂಟೈರ್ ವರ್ಲ್ಡ್ 20 ದೇಶಗಳದ್ದು ಅಂದರೆ 75% GDP ಈ 20 ದೇಶಗಳದ್ದು, 60% ಭೂಭಾಗ, 60% ಪಾಪ್ಯುಲೇಷನ್ನು ಇಷ್ಟೆಲ್ಲ ಕವರ್ ಮಾಡ್ತಾ ಇರುವಂತಹ ಇಷ್ಟು ಪ್ಲಸ್ ಈಗ ಆಫ್ರಿಕನ್ ಕಂಟ್ರಿ ಆ್ಯಡ್ ಆಯಿತು. ಇಷ್ಟೆಲ್ಲ ಆ್ಯಡ್ ಆದ ನಂತರ ಈ ದೇಶಗಳು ಎಲ್ಲವೂ ಭಾರತದ ಈ ಒಂದು ನೇತೃತ್ವವನ್ನು, ಭಾರತದ ಒಂದು ಕುಶಲತೆಯನ್ನು ಶ್ಲಾಘಿಸ್ತಾ ಇರಬೇಕಾದ್ರೆ ಭಾರತದಲ್ಲಿ ಆಗ್ತಾಯಿರುವಂಥ ಬದಲಾವಣೆಯನ್ನು ಗುರುತಿಸಿ ಅವರು ಕೂಡ ಭಾರತದ ಜೊತೆಗೆ ತಮ್ಮನ್ನು ತಾವು ಜೋಡಿಸ್ಕೋಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಾಯಿರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನೀರು ನಿಂತಿದ್ದು ತೋರಿಸ್ತಾರೆ. ಅದು ಎಷ್ಟು, ನಾನು ಅಲ್ಲೇ ಇದ್ದೆ, 5-10 ನಿಮಿಷ ಇತ್ತು ಅದು ನೀರು, ಅದರಲ್ಲಿ ಯಾರೋ ಒಬ್ಬರು ಫೋಟೋ ಹೊಡ್ಕೊಂಡು ಅಂದರೆ ಎಷ್ಟು ಮಾನಸಿಕ ದಾರಿದ್ರ್ಯ ಉಂಟಾಗಿದೆ ಇವರಿಗೆ ಅಂತನ್ನುವಂಥದ್ದು ಇದರಿಂದ ಅರ್ಥ ಆಗ್ತದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ,
ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.